ಬೆಲೆ ನಿಮ್ಗೆ ಎಲ್ಲೂ ಚೆನ್ನಾಗಿತ್ತು ಅಯ್ಯೋ ಅನ್ಸಿಲ್ವಾ ಈ ತರ ಟಾರ್ಚರ್ ಕೊಡ್ತಾ ಅನ್ಸುತ್ತೆ ಇದ್ದಾರೆ? ಸರ್, ಪ್ರತಿದಿನ ಇವತ್ತಿನ ದಿನ ಹೆಂಗ್ ನಾವು ನಾಳೆ ಆಗುತ್ತಪ್ಪ ಅವತ್ತಿನ ದಿನ ನಾವು ಬದುಕಿದ್ರೆ ಸಾಕಪ್ಪ ಅನ್ನೋ ಮೈಂಡ್ ಸೆಟ್ ಅಲ್ಲಿ ಇರ್ತೀವಿ. ಇವ್ರು ಕೆಲ್ಸಕ್ ತಗೊಳ್ತಾರಲ್ಲ, ಯಾತದವ್ರನ್ನ ನೋಡಿ ತಗೊಳ್ತಾರೆ. ಜೆನ್ಯೂನ್ ಆಗಿ ಏನು ಇಂಟರ್ವ್ಯೂ ನಡೆಯಲ್ಲ ಸರ್ ಇದ್ರಲ್ಲೆಲ್ಲ, ಬಗ್ಗೆ ಅಂತೂ ಮುಂಚೆ ಇರ್ತಾರೆ. ಅಲ್ಲ ಸೂರ್ಯ ಸರ್. ಹಾ ಸರ್, ನನ್ನ ಹೆಸರು ಚರಣ್ ಅಂತ ಹೇಳಿ. ಚರಣ್ ಟೆಲ್ ಮಿ, ಫೇಸ್ಬುಕ್ ಅಲ್ಲಿ ನೋಡ್ರಿ ಸರ್, ತುಂಬಾ ದಿನ ನೋಡ್ತಾ ಇದ್ದೀನಿ. ಫುಲ್ ಖುಷಿ ಆಗ್ಬಿಟ್ಟಿದ್ರಿ ಅಲ್ಲಿ ನಿಮ್ಮ ಹತ್ರ ಮಾತಾಡ್ತೀನಿ ಅಲ್ಲ, ಅದೇ ಒಂಥರ ಖುಷಿ. ಹೇಳಿ ಚರಣ್. ನಾನು MFI ಅಲ್ಲಿ ಕೆಲಸ ಮಾಡಿದ್ದೀನಿ ಸರ್. ಓಕೆ, ಫೈನಾನ್ಸ್ ಫೀಲ್ಡ್ ಅಲ್ಲಿ 2 ವರ್ಷ ಕೆಲಸ ಮಾಡಿದ್ದೀನಿ. ಓಕೆ, ಆಮೇಲೆ ಈ IDFC ಬ್ಯಾಂಕ್ ಅಲ್ಲೂ 2 ವರ್ಷ ಕೆಲಸ ಮಾಡಿದ್ದೀನಿ. ಓಕೆ, ನಿಮ್ಗೆ ಯಾಕೆ ಮಾಡಿದೆ ಅಂದ್ರೆ, ಅವ್ರದೊಂದು ಟೆಕ್ನಿಕ್ ಇದೆ ಸರ್, ಅದೊಂದು ಹೇಳ್ತೀನಿ ನಿಮ್ಗೆ ಅಷ್ಟೇ ವಿಚಾರ. ಟೆಲಿಕಾಸ್ಟ್ ಮಾಡೋಣ. ಟೆಲಿಕಾಸ್ಟ್ ಮಾಡದೆ ಇದ್ರೆ ಚಿಂತೆ ಇಲ್ಲ ಸರ್, ಪರವಾಗಿಲ್ಲ, ನೀವು ತಿಳ್ಕೊಳಕ್ ಅಷ್ಟೇ. ಓಕೆ ಚರಣ್ ಹೇಳಿ. ಈಗ ಒಂದು ಕಂಪ್ನಿ ಕಡೆಯಿಂದ ನೀವೇ ಕಸ್ಟಮರು ಕೇಳಿರ್ತೀರ, 1.5 ಲಕ್ಷ ಫಸ್ಟ್ ಕೊಡದೆ 1.5 ಲಕ್ಷ ಸರ್, ಬರೀ ಆಧಾರ್ ಕಾರ್ಡ್ ಅಷ್ಟೇ, ಅನ್ಸೆಕ್ಯೂರ್ಡ್ ಅಂತ ಲೋನು ಅದು. ಈಗ ಫಸ್ಟ್ ಎಲ್ಲ 2 ವರ್ಷ ಕೊಡ್ತೀರಿ, ಈಗ 3 ವರ್ಷ ಮಾಡಿದ್ದಾರೆ, 4,000 ರೂಪಾಯಿ EMI ಬರುತ್ತೆ, 4,000 ಚಿಲ್ಲರೆ. ಇಂಟ್ರೆಸ್ಟ್ ಲೆಕ್ಕ ಹಾಕೊಳ್ಳಿ ಸರ್ ಎಷ್ಟು ಬರುತ್ತೆ. ಈಗ 1.5 ಲಕ್ಷ ಲೋನು ಫಸ್ಟ್ ಗೆ, ಬರೀ ಆಧಾರ್ ಕಾರ್ಡ್ ಅಷ್ಟೇ, ಒಂದ್ ಹಸು ಇದ್ರೆ ಸಾಕು. 1.5 ಲಕ್ಷ ಯಾರ ತಗೊಳ್ಳಲ್ಲ ಹೇಳ್ರಿ? ಈಗ ನಾನು ತಗೊಳ್ತೀನಿ, ನೀವು ತಗೊಳ್ತೀನಿ, ಏನೋ ಎಮರ್ಜೆನ್ಸಿ ಅಂದ್ರೆ ಅದು ಹಾಕಿ ಇಟ್ಕೊಂಡು ಕೆಲಸ ಮಾಡ್ತಾನೆ ಅಂದ್ರೆ ಒಬ್ರು ಫಾರ್ಮರ್ ತಗೊಂಡೇ ತಗೊಳ್ತಾನೆ. ಪಾಪ ಅವನು ಬಿಸ್ನೆಸ್ ಮಾಡ್ಲೇಬೇಕು, ಇವ್ರು ಕನ್ವಿನ್ಸ್ ಮಾಡೋದು ಬೇಡ, ಅವರೇ ತಗೊಳ್ತಾರೆ. ಆಯ್ತಾ, 4,000 ಚಿಲ್ಲರೆ ಇಂಟ್ರೆಸ್ಟ್ ಇದು EMI ಬರುತ್ತೆ, 3 ವರ್ಷ ಕೊಡ್ತಾರ ಅದನ್ನ. ಫಸ್ಟ್ 3 ವರ್ಷ ಕೊಟ್ಟಾಗ ಏನ್ ಮಾಡ್ತಾರೆ, 6 ಮಂತ್ ಆಗೋ ತನಕ ವೈಟ್ ಮಾಡ್ತಾರೆ. 6 ಮಂತ್ ಆದ್ಮೇಲೆ ಮತ್ತೆ ಕಸ್ಟಮರ್ ಗೆ ಮತ್ತೆ ಲೋನ್ ಅಂತ ಹೇಳಿ ಇನ್ಫ್ಲುಯೆನ್ಸ್ ಮಾಡ್ತಾರೆ, 3-5 ಲ್ಯಾಕ್ ವರ್ಗು. ಅದರಲ್ಲಿ ಗಂಡ ಹೆಂಡತಿ ಇಬ್ಬರದು ಆಧಾರ್ ಕಾರ್ಡ್ ತಗೊಳ್ತಾರೆ, ತಗೊಂಡು ಮತ್ತೆ ಲೋನ್ ಕೊಡ್ತಾರೆ. ಒಟ್ನಲ್ಲಿ ಕಸ್ಟಮರ್ IDFC ಬ್ಯಾಂಕ್ ಬಿಟ್ಟು ಹೋಗಂಗೆ ಇಲ್ಲ, ಅವ್ನ್ ಸುಮ್ ಕಂತ್ ಕಟ್ತಾನೆ ಇರ್ಬೇಕು. ಅರ್ಥ ಆಯ್ತಾ ನಿಮ್ಗೆ? ಅದು ಗ್ರೂಪ್ ಲೋನ್ ಆಗಿತ್ತು ಅಂದ್ರೆ ಗ್ರೂಪ್ ಲೋನ್ ಇಂದ ಮತ್ತೆ ಜಾಸ್ತಿ ಲೋನ್ ಇನ್ಫ್ಲುಯೆನ್ಸ್ ಮಾಡಿ ಇದಕ್ ತಗೊಳ್ತಾರೆ, ಅದಕ್ಕೆ ಬಿಸ್ನೆಸ್ ಲೋನ್ ತಗೊಳ್ತಾರೆ. ಅದಾದ್ಮೇಲೆ ಈಗ ಫರ್ನಿಚರ್ಸ್ ತಗೊಳ್ತಾರೆ ಗೊತ್ತಾ ನಿಮ್ಗೆ, ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಅದು ಇದು ಅಂತ ಅದೆಲ್ಲ ತಗೊಂಡು ಅದೇನಾದ್ರು ಬರೀ ಅದೇನ್ ಲೋನ್ ಹೆಚ್ಚಂದ್ರೆ 1-10 ರೂಪಾಯಿ ಲೋನ್ ಆಗಿರ್ತಾರೆ, ಜಾಸ್ತಿ ಅಂದ್ರೆ 10-15 ರೂಪಾಯಿ ಲೋನ್ ಆಗಿರುತ್ತೆ. ಅದೇನೋ ಕರೆಕ್ಟ್ ಆಗಿ ಕಟ್ಟಿದ್ದ ಅಂದ್ರೆ ಅವರಿಗೆ ಮತ್ತೆ 50,000 1 ಲಕ್ಷ ಮತ್ತೆ ಇನ್ಫ್ಲುಯೆನ್ಸ್ ಮಾಡ್ತಾರೆ ಲೋನ್ ತಗೊಳಕ್ಕೆ. ಓಕೆ, ಒಂದ್ಸತಿ IDFC ಕಸ್ಟಮರ್ ಆಗಿ ಬಿದ್ದ ಅಂದ್ರೆ ಕ್ಲೋಸ್ ಆಗಿ ಕಸ್ಟಮರ್ ಕ್ಲೋಸ್ ಮಾಡ್ಕೊಂಡು ಹೋಗೋದು 100ರಲ್ಲಿ ಒಂದ್ 10-20 ಜನ ಅಷ್ಟೇ. ಓಕೆ, ಎಷ್ಟರಲ್ಲಿ 20 ಜನ? 10ರಲ್ಲಿ 20 ಜನ ಅಲ್ಲ, 100ರಲ್ಲಿ 20 ಜನ. 100ರಲ್ಲಿ 20 ಜನ ಅಷ್ಟೇ ಕ್ಲೋಸ್ ಮಾಡ್ಕೊಂಡು ಹೋಗೋದು. ಹೆಂಗೆ, 2 ವರ್ಷಕ್ಕೆ 3 ವರ್ಷಕ್ಕೆ ಕ್ಲೋಸ್ ಮಾಡಿ ಕೈ ಬಿಡೋರು. ಓಕೆ, ಇನ್ ಉಳಿದವರಿಗೆಲ್ಲ ಹೆಂಗ್ ಮಾಡ್ತಾರೆ, 6 ತಿಂಗಳ ಆಗದೆ ಕಾಯ್ತಾ ಇರ್ತಾರೆ. ಓಕೆ, 6 ಮಂತ್ ಆಗಿದ ತಕ್ಷಣ ಈಗ ಇವ್ರಿಗೆ ನಮ್ಗೆ ಟಾರ್ಚರ್ ಲೋನ್ ಮಾಡ್ಬೇಕು. ನೀನ್ ಸೆಕೆಂಡ್ ಸೆಕೆಂಡ್ ಹೊಸದ ಕಸ್ಟಮರ್ ಇಗಾರು ಮಾಡು, ಲೋನ್ ತಗೊಂಡಿರೋ ಕಸ್ಟಮರ್ ಇಗಾರು ಮಾಡು, ನಿನಗೆ ಬಿಟ್ಟಿದ್ದು. ಒಟ್ಟಲ್ಲಿ ಲೋನ್ ಜನರನ್ನು ಲೋನ್ ತಗೊಳ್ಳೋ ತರ ಮಾಡು, ಲೋನ್ ತಗೊಳ್ಳೋ ತರ ಮಾಡು. ನಮಗೆ ಅದೇ ಕೆಲಸ, ನಾವು ಅದೇ ಫೋನ್ ಮಾಡೋದು ಅವರಿಗೆ, 6 ತಿಂಗಳಿಗೆ ಇಲ್ಲ 7 ತಿಂಗಳಿಗೆ. ಈ ತಿಂಗಳು ಬೇಡ ಅಂದ್ರೆ ಈ ತಿಂಗಳು ಫೋನ್ ಮಾಡಿದ್ದ ನೆಕ್ಸ್ಟ್ ಮಂತ್ ಗೆ ಅವನೇ ಫೋನ್ ಮಾಡ್ತಾನೆ, ಸರ್ ನಿನ್ನ ಹೋದ ತಿಂಗಳು ಹೇಳಿದ್ರಲ್ಲ ಲೋನ್ ಬೇಕು ಅಂತ, ನಾವ್ ಈ ತಿಂಗಳು ತಗೊಳ್ತೀನಿ ಎಷ್ಟು ಕೊಡ್ತೀರಾ ಅಂತ. ಹಂಗಿದೆ, ಯಾವ ಕಸ್ಟಮರ್ ತಗೊಳಲ್ಲ. ಈಗ ನೋಡಿ, ಕಸ್ಟಮರ್ ಹಿಂಗೆ ಜಾಸ್ತಿ ಜಾಸ್ತಿ ಲೋನ್ ಕೊಟ್ಟು ಇನ್ಫ್ಲುಯೆನ್ಸ್ ಮಾಡ್ಕೊಂಡು ತಗೊಂಡ್ಬಿಟ್ರೆ 5 ಲಕ್ಷ ಒಂದ್ಸರಿ ಕೊಟ್ವಿ ಅಂದ್ರೆ 5 ವರ್ಷ ಕೊಡ್ತಾರೆ, 10-11,000 ರೂಪಾಯಿ EMI ಬರ್ತದೆ, 12,000 ವರ್ಗು. ಮೊನ್ನೆ ನಮ್ ರಿಲೇಟಿವ್ ಒಬ್ರಿಗೆ ಮನೆ ಲೋನ್ ಬೇಕಾಗಿತ್ತು, ಮನೆ ಲೋನ್ ಮಾಡ್ಸಿದೀನಿ. ಯಾಕ್ ಮಾಡಿಸ್ತೇನೆ ಅಂದ್ರೆ ಮಾಡ್ಸೋದ್ ಬೇಡ ಅಂತ ಒಂದ್ ಉದ್ದೇಶ, ಯಾಕಂದ್ರೆ ಇಂಟ್ರೆಸ್ಟ್ ಜಾಸ್ತಿ ಇದೆ ಅಂತ ಗೊತ್ತು ನನಗೆ ಆಲ್ರೆಡಿ. ಆದ್ರೆ ಅನಿವಾರ್ಯ, ಅವ್ನ ಆ ಟೈಮಿಗೆ ಮನೆ ಕಟ್ಲೇಬೇಕಿತ್ತು, ಅವ್ನ ಆ ಜಾಗನ ಅವನಿಗೆ ಉಳಿಸ್ಕೋಬೇಕಿತ್ತು, ಅದೊಂದು ಬೇರೆ ರೀಸನ್ ಇದೆ. ಅದಕ್ಕೋಸ್ಕರ ನಾನು ಲೋನ್ ಮಾಡಿಸಿದೆ, 8 ಲಕ್ಷ ಲೋನ್ ಆಗಿದೆ ಸರ್, ಇಂಟ್ರೆಸ್ಟ್ 8 ಲಕ್ಷ ಬಂದಿದೆ. 8 ಲಕ್ಷ ಲೋನ್ಗೆ 8 ಲಕ್ಷ ಇಂಟ್ರೆಸ್ಟ್ ಇಂಟ್ರೆಸ್ಟ್ 8-10 ವರ್ಷಕ್ಕೆ ಅನ್ಸುತ್ತೆ. 10 ವರ್ಷಕ್ಕೆ ಯಾರ್ ಹೆಂಗ್ ಕಟ್ಬೇಕು, ಏನ್ ಮಾಡ್ಬೇಕು? ಒಬ್ಬ ಮನುಷ್ಯ ಲೋನ್ ತಗೊಂಡು ಈಗಿನ ಜನರೇಷನ್ ಅಲ್ಲಿ 100 ರೂಪಾಯಿ ಯೂಸ್ ಖರ್ಚು ಮಾಡೋದು ಕಷ್ಟನೇ, ಅದನ್ನ ಇಟ್ಕೊಳ್ಳೋದು ಕಷ್ಟ. ಇಂಥದ್ರಲ್ಲಿ ಹಿಂಗಿದೆ ಅವ್ರ ಅವ್ರ ಮೆಂಟಾಲಿಟಿ, ಈ ತರ ಇದೆ ಕಸ್ಟಮರ್ಗೆ ಹೊಸದಾಗ ಲೋನ್ ಕೊಡೋದು. ಹೌದು, ಆಕ್ಟಿವ್ ಲೋನ್ ಇದ್ರು ಅವ್ರ ಲೋನ್ ಕ್ಲೋಸ್ ಮಾಡದೆ ಬೇಡ ಸರ್, ನಾವು ಉಳಿದ್ ಕಟ್ ಮಾಡ್ಕೊಂತೀವಿ, ಕಟ್ ಮಾಡ್ಕೊಂಡು ಮತ್ತೆ ಲೋನ್ ಕೊಡ್ತೀವಿ. ಈಗ ನೋಡಿ, 3 ಲಕ್ಷ ಕೊಡ್, ಈಗ 1.5 ಲಕ್ಷ ಫಸ್ಟ್ ಲೋನ್ 1.5 ಲಕ್ಷ ಕೊಟ್ರಂದ್ರೆ 6 ತಿಂಗಳಿಗೆ ಬರೀ ಬಡ್ಡಿ ಹೋಗಿರುತ್ತೆ, ಒಬ್ಬ ಜಾಸ್ತಿ ಏನ್ ಹೋಗಲ್ಲ, ಒಂದು ಹೆಚ್ಚು ಕಡಿಮೆ ಅಂದ್ರೆ 1-10 1-20 ಏನೋ ಕಟ್ ಆಗತ್ತೆ ಮತ್ತೆ.
ಅರ್ಥ ಆಯ್ತಾ? ಇನ್ ಉಳಿದಿದ್ದು ಇನ್ 3 ಲಕ್ಷ ಲೋನ್ ಮಾಡಿದ್ರು ಮತ್ತೆ 1.5 ಹೊರಗೆ ಅಕೌಂಟ್ ಅಕೌಂಟಿಗೆ ಹೋಗೋದು, ಮತ್ತೇನು ಇನ್ನು 2 ಲಕ್ಷ 3 ಲಕ್ಷ ಏನು ಹೋಗಲ್ಲ ಅಕೌಂಟಿಗೆ. ಈಗ 6 ತಿಂಗಳಿಗೆ ಬರೀ ಇಂಟ್ರೆಸ್ಟ್ ಬಂದಿರುತ್ತೆ ಆ ಲೆಕ್ಕದಲ್ಲಿ. ಫಸ್ಟ್ EMI ಅಲ್ಲಿ 4,000 ರೂಪಾಯಿ ಕಂತು ಕಟ್ತಂದ್ರೆ 3,000 ಬರೀ ಬಡ್ಡಿ ಬಂದಿರ್ತೀನಿ, 1,000 ಬರೀ ಅಷ್ಟು ಹೋಗಿರುತ್ತೆ. ಇದು ಬರೀ IDFC ಫಸ್ಟ್ ಬ್ಯಾಂಕ್ ಇಂದ ಒಂದು ಹೇಳ್ತಾ ಇಲ್ಲ ನಾನು, ಈಗಿರೋ MFIಗಳು ಏನ್ ಕೆಲಸ ಮಾಡ್ತಾವಲ್ಲ. ನೀವು ಬರೀ ಒಂದು ಹೋಬಳಿ ಲೆವೆಲ್ ಒಂದು 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 ಹೋಬಳಿ ಲೆವೆಲ್ ಒಂದು ಊರಲ್ಲಿ ಹೋಗಿ ಹುಡುಕಿದ್ರೆ ಮಿನಿಮಮ್ ಒಂದು 10 ರಿಂದ 20 MFIಗಳು ವರ್ಕ್ ಮಾಡ್ತಾ ಇರ್ತದೆ ಅವರು ಕಾಂಪಿಟೇಷನ್ ಮೇಲೆ. ಮತ್ತೆ ಎಲ್ಲಾ MFIಗಳ ಅಣೆಬರನೆ ಈಗಿರೋದು. ಈಗ ಇನ್ನೊಂದು ಹೇಳ್ಬೇಕಂದ್ರೆ, ಈಗ ಬರೀ PUC ಮಾಡ್ಕೊಂಡು ಡಿಗ್ರಿ ಬ್ಯಾಕಪ್ ಬ್ಯಾಕ್ಸ್ ಲಾಗ್ ಮಾಡ್ಕೊಂಡು ಏನ್ ಹುಡುಗರು ಇದಾರೆ ಅವರೆಲ್ಲ ಇದ್ರಲ್ಲೇ ಇರೋದು. ಈಗ ಹುಡ್ಕೊಂತಾ ಇರೋದು ಇದ್ರಲ್ಲೇ. ಮಿನಿಮಮ್ ಅಂದ್ರು ಸರ್ 50 ಲಕ್ಷ ಒಬ್ಬ ಲೋನ್, 50 ಲಕ್ಷ ಒಂದ್ ಮಂತ್ ಲೋನ್ ಕೊಟ್ಟ ಅಂದ್ರೆ 45,000 ರಿಂದ 50,000 ಸ್ಯಾಲರಿ ತಗೊಂತಾನ. ಹೆಂಗೆ ಇನ್ನೊಂದ್ಸರಿ ಹೇಳಿದ್ರು, ಒಬ್ಬ ಎಂಪ್ಲಾಯಿ ಒಂದ್ 50 ಲಕ್ಷ ಬಿಸ್ನೆಸ್ ಮಾಡ್ದ ಅಂದ್ರೆ ಅಂದ್ರೆ ಬೇರೆ ಮುಂದಾಯಿಸ್ತಾ ಅಂದ್ರೆ ಲೋನ್ ತಗೊಳ್ಳೋದ್ ಅದೇ ಲೋನ್ ತಗೊಳ್ಳೋ ತರ ಮಾಡಿದ್ರೆ ಲೋನ್ ತಗೊಳ್ತಾರ ಮಾಡೋದಲ್ಲ, ಲೋನ್ ಕೊಡ್ಬೇಕು. ಅವ್ನ ಆಕ್ಟಿವ್ ಕಸ್ಟಮರ್ ಕೊಡ್ತಾರೋ ಹೊಸ ಕಸ್ಟಮರ್ ಹುಡುಕಿ ಕೊಡ್ತಾರೋ ಅವ್ರಿಗೆ ಬಿಟ್ಟಿದ್ದು. ಇಷ್ಟು ಕೊಟ್ರೆ ಇನ್ಸೆಂಟಿವ್ ಹೆವಿ ಇರುತ್ತೆ. ಇನ್ಸೆಂಟಿವ್ ಗೋಸ್ಕರ ಹುಡುಗರು ಕೆಲಸ ಮಾಡೇ ಮಾಡ್ತಾರೆ. ಹುಡುಗರಿಗಿರೋದು ಅದೇ ಅದೇ ಉದ್ದೇಶ, ಅದಕ್ಕೆ ಕೆಲಸ, ಅದೇ ಕೆಲಸ ಮಾಡೋದು ಹುಡುಗರು ಅಷ್ಟು. ಇನ್ಸೆಂಟಿವ್ ಗೋಸ್ಕರ ಅವ್ರು ಬೈದ್ರು ಬೈಸ್ಕೊಬೇಕು. ಈಗ ಇನ್ನೊಂದ್ ಹೇಳ್ಬೇಕಂದ್ರೆ, ಬೈಯೋದಕ್ಕೂ ದುಡ್ಡು ಕೊಡ್ತಾರೆ ಅನ್ನೋದೆಲ್ಲ ಈ ಫೀಲ್ಡ್ ಅಲ್ಲೇ ಇರೋದು. ಬೈಸ್ಕೊಳಕ್ಕೂ ದುಡ್ಡು ಕೊಡ್ತಾರೆ ಅಂದ್ರೆ ಇದೇ ಫೀಲ್ಡ್. ನಾಯಿ ನರ್ಕ ಬೈತಾರ ಸರ್ ಹೆಂಗ್ ಬೈಸ್ಕೊಂಡ್ರು ಮತ್ ಅದಕ್ಕೂ ಸ್ಯಾಲ್ರಿ ಬರುತ್ತಲ್ಲ, ಅದೊಂದು 1ನೇ ತಾರೀಕಿಗೆ ಸ್ಯಾಲ್ರಿ ಬರುತ್ತಪ್ಪ ನಮ್ಗೆ ಅನ್ನೋ ಮೈಂಡ್ ಸೆಟ್ ಇರುತ್ತಲ್ಲ, ಹೆಂಗೂ ಇನ್ಸೆಂಟಿವ್ ಬರುತ್ತೆ. ಇವತ್ತು ಒಂಥರ, ನಾಳೆ ಮತ್ ನೆಕ್ಸ್ಟ್ ಡೇ ನೆಕ್ಸ್ಟ್ ಇವತ್ ಇವತ್ ಈ ಮಂತ್ ಬಿಸ್ನೆಸ್ ಆಗ್ಬೋದು, ನೆಕ್ಸ್ಟ್ ಮಂತ್ ಆಗದೇ ಇರ್ಬೋದು. ಈ ಲೆಕ್ಕದಲ್ಲಿ ಇದೊಂದ್ ಶೇರ್ ಮಾಡ್ಬೇಕು ಅನ್ಸ್ತು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಬಟ್ ಇವ್ರಿಗೆ ಪಾಠ ಕಲ್ಸೋದು ಹೆಂಗಂತ ಹೇಳ್ಕೊಡೋಕ್ ನನ್ಗೆ ಯಾರು ಮುಂದೆ ಬರ್ತಿರ್ಲಿಲ್ಲ. ಬಟ್ ನನ್ಗೆ ಗೊತ್ತಿದೆ ಹೆಂಗ್ ಪಾಠ ಕಲ್ಸ್ಬೇಕಂತೇಳಿ. ಬಟ್ ನಿಮ್ ತರ ಮಾಹಿತಿ ಕೊಡೋ ತರ ನನ್ಗೆ ಈ ಬ್ಯಾಂಕ್ ಅವ್ರಿಗೆ ಹೆಂಗ್ ಪಾಠ ಕಲ್ಸ್ಬೇಕು ಸರ್, ಹೆಂಗ್ ನೀರ್ ಕುಡಿಸ್ಬೇಕು ಅಂತೇಳಿ ನನ್ ಯಾರು ಹೇಳ್ಕೊಂಡ್ ಮುಂದೆ ಬರ್ತಾ ಇಲ್ಲ. ಅದೊಂದು ಬೇಜಾರು, ಏನು ಮಾಡಕ್ ಬರಲ್ಲ ಸರ್. ನಾನು ಓಪನ್ ಆಗಿ ಹೇಳ್ಬೇಕಂದ್ರೆ, ಒಬ್ರೆ ಹೋಗಿ ಮಾತಾಡ್ತೀನಿ, ಇನ್ನ ಯಾರೋ ನನಗೇನು ಕೇಸ್ ಆದ್ರೂ ಇನ್ನೊಬ್ಬ ಈಗ ಒಬ್ರು ಯಾರೋ ಅಡ್ವೊಕೇಟ್ ಕಾಲ್ ಮಾಡಿದ್ರು ಅಂತ ಮಾತಾಡ್ತಾ ಇದ್ದೀನಿ. ನಾನು ಅದನ್ನ ಕೇಳಿದೆ, ಅಡ್ವೊಕೇಟ್ ಒಬ್ರು ಹೇಳಿದ್ರು ನಿಮ್ಗೆ ಏನಾದ್ರು ಬಿಡ್ಸ್ಕೊಂಡ್ಬಿಡ್ತಾರೆ, ಆದ್ರೆ ನಮ್ಗೆ ನ್ಯಾಯ ಸಿಗಲ್ಲ. ಈಗ ನಿಮ್ಗೆ ಕೇಸ್ ಹಾಕಿದ್ರು ನೀವು ಹೋಗ್ಬೋದು, ಮಾತಾಡ್ಬಾರ್ದು, ಬರ್ಬೋದು. ಈಗ ಆಲ್ರೆಡಿ ಅವ್ರು ಲೈಸೆನ್ಸ್ ತಗೊಂಡಿರ್ತಾರೆ, ಮಾಡ್ತಾ ಇದ್ದಾರೆ. ಏನ್ ಮಾಡಿದ್ರು, ಈಗ 1-2 ರೂಪಾಯಿ ಕೊಟ್ಟಿಲ್ಲ ಅವ್ರು ಸಾಲ, ಈಗ ಆಲ್ರೆಡಿ ಕೋಟಿ ಗಟ್ಲೆ ಕೊಟ್ಬಿಟ್ಟಿದ್ದಾರೆ. ಏನು ಮಾಡಕ್ ಬರಲ್ಲ. ಒಂದ್ ಹೇಳ್ಬೇಕಂತ ಏನೂ ಮಾಡಕ್ ಹೋಗಲ್ಲ ಸರ್. ಸುಳ್ಳು ಯಾಕೆ ಹೇಳಿ ನಾನು, ನಾವೊಬ್ರೆ ಹೋಗಿ ನಿಮ್ಗೆ ಎಷ್ಟೋ ಜನ ಕಾಲ್ ಮಾಡಿ ಸರ್ ನಿಮ್ ಜೊತೆ ನಾವಿದೀವಿ, ನಿಮ್ ಜೊತೆ ನಾವಿದೀವಿ ಅನ್ನೋರು, ನಾಳೆ ಅವನಿಗೆ 50,000 ಸಾಲ ಬೇಕು ಅಂದ್ರೆ ಮತ್ತೆ ಅಲ್ಲೇ ಹೋಗ್ತಾನಲ್ಲ, ಯಾರು ಕೊಡ್ತಾರ ಅವನಿಗೆ? ನಾಳೆ ನೀವ್ 50,000 ಕೊಡ್ತೀರ ಅವನಿಗೆ? ಈಗ ಬರೀ ಅವನಿಗೆ ಏನಾಗಿದೆ, IDFC ಮೇಲೆ ಏನೋ ಒಂದ್ ಸಿಟ್ಟಿರುತ್ತೆ, ಅದಕ್ಕೋಸ್ಕರ ಅವ್ನು ಮಾತಾಡ್ತಾನೆ ಅಷ್ಟೇ. ಅವ್ರ IDFC ಬಿಟ್ಟರು ಇನ್ನೊಂದ್ 2 ಸಂಘ ಅಂತ ಮಾಡ್ಕೊಂಡಿರ್ತಾರೆ. ಅದು ಫೈನಾನ್ಸ್ಗಳೇ ಸಂಘಗಳು ಅಂತ ಅವೇ. ಈಗ IDFC ಫಸ್ಟ್ ಬ್ಯಾಂಕ್ ಆಗ ಕಾರಣನೇ ಆ ಸಂಘ. ಆ ಸಂಘದ ಮೇಲೆ ಅವ್ರ ಲೈಸೆನ್ಸ್ ತಗೊಂಡು ಈಗ ಬ್ಯಾಂಕಿಂಗ್ ಅಲ್ಲಿ ಆಲ್ಮೋಸ್ಟ್ ಲೋನ್ ಕೊಡ್ತಾ ಇರ್ತಾರೆ. ಈಗ ಅವ್ರು ಲೋನ್ ಕೊಟ್ಟಿರೋಷ್ಟು ಅವ್ರ ಕಾಸ ಕರೆಂಟ್ ಅಕೌಂಟ್, ಸೇವಿಂಗ್ಸ್ ಅಕೌಂಟ್ ಅಷ್ಟು ಫಂಡ್ ಇಟ್ಟಿರ್ತಾರ, ಅದನ್ನ ಮೇನ್ ನೋಡ್ಬೇಕು. ಅಷ್ಟು ಇಟ್ಟಿರಲ್ಲ ಅವ್ರು, ಅಷ್ಟು ಕೊಟ್ಟಿರ್ತಾರ ಲೋನೆ. ಅರ್ಥ ಆಯ್ತಾ ನಿಮ್ಗೆ? ಅರ್ಥ ಆಯ್ತು. ಈಗ ಗ್ರೂಪ್ ಲೋನ್ ಏನು ಸಂಘದ ಲೋನ್ ಅಂತ ಕೊಡ್ತಾರ ಗೊತ್ತಾ? ಅಲ್ಲೇ ಜಾಸ್ತಿ ಇಂಟ್ರೆಸ್ಟ್ ತಗೊಳೋದು ಅಲ್ಲೇನೆ. ಆಮೇಲೆ ಮೇನ್ ಅದೇ ಅದ್ರದ ಏನು ಬೇಸ್ಮೆಂಟ್ JLG ಅನ್ನೋದು ಇದೆಯಾ, ಗ್ರೂಪ್ ಲೋನ್ ಅಂದ್ರೆ ಫುಲ್ ಫಾರ್ಮ್ ಜಾಯಿಂಟ್ ಲಯಬಿಲಿಟಿ ಗ್ರೂಪ್ ಅಂತ. ಹತ್ತು ಜನ ಲೋನ್, 10 ಜನಕ್ಕೆ ಮಿನಿಮಮ್ ಫಸ್ಟ್ ಸ್ಟಾರ್ಟಿಂಗ್ ಒಂದು 30,000 40,000 50,000 ಹಿಂಗ್ ಕೊಡ್ತಾರೆ. ಆಮೇಲೆ ನನ್ಗೆ ಇನ್ನೊಂದ್ ಕೇಳ್ಬೇಕು ಬ್ರದರ್, ನಿಮ್ ಹೆಸರೇನು ಮರ್ತಾರೆ? ಚರಣ್ ಅಂತ. ಚರಣ್, ನನ್ಗೆ ಇನ್ನೊಂದ್ ಕೇಳ್ಬೇಕು. ಇದ್ ಯಾವ್ದೋ ಒಂದು ಲಿಂಕ್ ಬರುತ್ತಂತೆ, ಆ ಲಿಂಕ್ ಜಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ಅವ್ರ ಅಕೌಂಟ್ಗೆ ಎಷ್ಟು 1,20,000 1.5 ಲಕ್ಷ? ಇಲ್ಲ ಇಲ್ಲ ಸರ್, ಇಲ್ಲ ಆತರ ಯಾವ್ದು ಲಿಂಕ್ ಕಂಪ್ನಿ ಕಡೆಯಿಂದ ಯಾವ್ದು ಲಿಂಕ್ ಕಳ್ಸ್ಕೊಡಲ್ಲ. ಕ್ಲಾರಿಟಿ ಕೊಡ್ತೀನಿ. ಈಗ ನೀವು ಆಕ್ಟಿವ್ ಕಸ್ಟಮರ್, ನಿಮಗೆ ನಾನೀಗ 1 ಲಕ್ಷ ಹೇಳಿದೆ, 1.5 ಲಕ್ಷ ಲೋನ್ ಕೊಟ್ಟಿದ್ದೀನಿ ಅಂತ. ಅವ್ರಿಗೆ ಮತ್ತೆ ವೆರಿಫಿಕೇಶನ್ ಅದು ಇದು ಅನ್ನೋದು ಏನು ಅಷ್ಟ ಅಂತ ಇದು ಇರಲ್ಲ. ಏನ್ ಹೇಳ್ರಿ, ಚೆಕಿಂಗ್ ಎಲ್ಲ ಅಷ್ಟು ಇರಲ್ಲ. ಕಸ್ಟಮರ್ ಆಲ್ರೆಡಿ 6 ಮಂತ್ ಆಲ್ರೆಡಿ ಅವ್ನ್ ಕರೆಕ್ಟ್ ಕಟ್ಕೊಂಡಿದ್ದಾನೆ ಅಂದ್ರೆ ಅದನ್ನ ಏನ್ ಮಾಡ್ತೀವಿ, ಕಂಪ್ನಿ ಕಡೆಯಿಂದಾನೆ ಒಂದ್ ಲಿಂಕ್ ಹೋಗುತ್ತೆ.
ಅಲ್ಲಿಂಗ್ ಅವರೇ ಸರ್ ಯಾರು ನಿಮ್ಗೆ ಲೋನ್ ಕೊಡ್ತಾರಲ್ಲ ಅವರೇ ಇಸ್ಕೊಂಡು ಅಲ್ಲಿಂಗ್ ಅವರೇ ಆಪರೇಟ್ ಮಾಡ್ಕೊಂಡು ಒಂದ್ ವಿತ್ ಇನ್ ಸೆಕೆಂಡ್ಸ್ ಅಲ್ಲಿ ಅವ್ರ ಅಕೌಂಟ್ಗೆ ಅಮೌಂಟ್ ಬರುತ್ತೆ, ಅದೆಲ್ಲ ಪ್ರೊಸೆಸ್ ಇದೆ. ಅದ ಇವ್ ಕಸ್ಟಮರ್ ಮಾಡಿದ ತಕ್ಷಣ ಯಾವ್ದು ಬರಲ್ಲ, ಆತರದ ಯಾವ್ದು ಇಲ್ಲ. ಬಟ್ ನನಗೊಂದ್ ಇಬ್ರು ಮೂರ್ ಜನ ಫೋನ್ ಮಾಡಿ ಹೇಳಿರೋದು ಹಂಗೆ, ಸರ್ ಒಂದ್ ಕ್ಲಿಕ್ ಮಾಡಿದ್ರೆ ಸರ್ ನನ್ ಮನೇಲಿ ಗೊತ್ತಿಲ್ದಿರೋ ನನ್ ವೈಫ್ ಕ್ಲಿಕ್ ಮಾಡಿದ್ರು ಲಿಂಕ್ ನ ಟಕ್ ಅಂತ ಹೆಂಗ್ ಬರಕ್ ಸಾಧ್ಯ ಸರ್? ಅದು 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 ಒಂದ್ ಬಂದ್ ಕೇಳ್ತಾನಲ್ಲ, ನೀವ್ ಯೋಚನೆ ಮಾಡಿ ಅದ್ ಹೆಂಗ್ ಬರಕ್ ಸಾಧ್ಯ? ಒಂದ್ ಪ್ರೊಸೆಸ್ ಇಲ್ದಂಗೆ, ಒಂದ್ ವೆರಿಫಿಕೇಶನ್ ಇಲ್ದಂಗೆ ನಾನು ಕೇಳ್ದೆ ಹೆಂಗ್ರಿ ಒಂದು ನೀವ್ ಫೋಟೋ ಕಳಿಸಿಲ್ಲ, ನಿಮ್ ಬ್ಯಾಂಕ್ ಅಕೌಂಟ್ ನಂಬರ್ ಕಳಿಸಿ, ಬಟ್ ಒಂದ್ ಫೋನ್ ನಂಬರ್ ಇಂದ ಇಷ್ಟೆಲ್ಲ ಆಗುತ್ತೆ ಸರ್ ಅಂತ ಹೇಳ್ತಾರೆ. ಒಂದ್ ಆ ಫೋನ್ ನಂಬರ್ ಹೊಡೆದ್ರೆ ಇಲ್ಲ ಸರ್ ಏನೋ ಸಮಥಿಂಗ್ ಸಮಥಿಂಗ್ ಹ್ಯಾಪನ್. ಬೇರೆ ಬೇರೆ ಎಂ ಎಫ್ ಐ ಗೊತ್ತಿಲ್ಲ ಸರ್, IDFC ಫಸ್ಟ್ ಬ್ಯಾಂಕ್ ಅಲ್ಲಿ ಆತರ ಈಗ ಲಿಂಕ್ ಬಂದಿದೆ, ಬಂದಿದೆ ಈಗ ನಿಮ್ಗೆ ಲಿಂಕ್ ಬಂದಿದೆ, ನೀವ್ ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮ್ ಅಕೌಂಟಿಗೆ ದುಡ್ಡು ಬರುತ್ತೆ, ಆತರದ ಫೆಸಿಲಿಟಿ ಅವ್ರು ಕೊಟ್ಟೇ ಇಲ್ಲ. ಚೆನ್ನಾಗಿದ್ ಲೆಕ್ಕಕ್ಕೆ ವೆರಿಫಿಕೇಶನ್ ಇರುತ್ತೆ ಅವ್ರದ್ದು, ಆ ವೆರಿಫಿಕೇಶನ್ ಮಾಡಿದ್ಮೇಲೆ ಕೊಡೋದು, ಅಲ್ಲಿವರೆಗೂ ವೆರಿಫಿಕೇಶನ್ ಇಲ್ದಂಗೆ ಕೊಡ್ತಾರೆ. ಯಾವ್ದು ಕೊಡ್ತಾರೆ ಅಂದ್ರೆ ಕಸ್ಟಮರ್ ಜೆನ್ಯೂನ್ ಇದಾನೆ, ಅನ್ ಟೈಮ್ ರಿಪೇಮೆಂಟ್ ಆಗಿದೆ ಅನ್ನೋ ಅಂತ ಇದ್ರೆ ಮಾತ್ರ ಕೊಡ್ತಾರೆ ಅಷ್ಟೇ ಬಿಟ್ರೆ. ಹಂಗೆ ಲಿಂಕ್ ಬಂದ ತಕ್ಷಣ ಈ ಕಸ್ಟಮರ್ ಮನೆ ಕೂತ್ಕೊಂಡು ಅವನೇ ಮಾಡ್ಕೊಂಡು ಅವನೇ ಆಪರೇಟ್ ಮಾಡ್ಕೊಂಡು ಅವನೇ ಲೋನ್ ತಗೊಂಡು, ಆತರ ಫೆಸಿಲಿಟಿ ಇಲ್ಲೇ ಇಲ್ಲ ಸರ್, ಎಲ್ಲೂ ಇಲ್ಲ ಆತರ. ಅದೇನು ಫೇಕ್ ಮಾಹಿತಿ ಇರ್ಬೋದು ನನ್ನ ಅನಿಸಿಕೆ, ಆತರ ಇಲ್ಲ ಇಲ್ಲ ಸರ್. ಅದ ಈಗ ಕಸ್ಟಮರ್ ಗೆ ಅದು ಪ್ರೊಸೆಸ್ ಗೊತ್ತಾಗಲ್ಲ, ಈಗ ಬ್ಯಾಂಕಿನ ಸಾಫ್ಟ್ವೇರ್ ವರ್ಕ್ ಮಾಡೋದು ಅವನಿಗೆ ಹೆಂಗ್ ಗೊತ್ತಿರುತ್ತೆ? ಈಗ ಐಡಿ ಕಸ್ಟಮರ್ ಈಗ ಲೋನ್ ಕೊಡೋನಿಗೆ ಅವ್ನಿಗೆ ಅವ್ನ ಐಡಿ ಅವ್ನ್ ಮಾಡಿದ ತಾನೆ ಅವ್ನಿಗೆ ಇನ್ಸೆಂಟಿವ್ ಬರೋದು, ಸುಮ್ನೆ ಇನ್ಸೆಂಟಿವ್ ಬರದೆ ಹೆಂಗ್ ಮಾಡಕ್ ಬರುತ್ತೆ? ಅವ್ನಿಗೆ ಅವ್ನ ಹೆಂಗ್ ಐಡಿ ಅವ್ನಿಗೆ ಕಸ್ಟಮರ್ ಹೆಂಗ್ ಕೊಡಕಾಗತ್ತೆ? ಲಿಂಕ್ ಓಪನ್ ಮಾಡಿದ ತಕ್ಷಣ ಅವ್ರ ಐಡಿಲಿ ಅದು ಇದು ಓಪನ್ ಆಗತ್ತೆ, ಏನು ಏನು ಪ್ರೊಸೆಸ್ ಓಪನ್ ಆಗತ್ತಲ್ಲ, ಸಾಫ್ಟ್ವೇರ್ ಓಪನ್ ಆಗತ್ತಲ್ಲ, ಅವ್ರದೇ ಸಾಫ್ಟ್ವೇರ್ ಅಲ್ಲೇ ವರ್ಕ್ ಮಾಡ್ಬೇಕು ಹಂಗಿದ್ರೆ ಮಾತ್ರ. ಓಕೆ, ಇನ್ನೊಂದ್ ಮಾಹಿತಿ ಏನ್ ಬೇಕಾಗಿತ್ತು ಅಂತ ಹೇಳಿದ್ರೆ, ನೀವು ಎಷ್ಟು ವರ್ಷ IDFC ಮಾಡಿದಿರಿ? ಎರಡು ವರ್ಷ ಮಾಡಿದ್ದೆ ಸರ್. ಎರಡು ವರ್ಷ? ಎಕ್ಸ್ಪೀರಿಯನ್ಸ್ ಇತ್ತಲ್ಲ ಫೈನಾನ್ಸ್ ಎಕ್ಸ್ಪೀರಿಯನ್ಸ್, ಮುಂಚೆ ಎರಡು ವರ್ಷ ಫೈನಾನ್ಸ್ ಎಕ್ಸ್ಪೀರಿಯನ್ಸ್ ಇತ್ತು, ಅದಕ್ಕಿಂತ ಮುಂಚೆ ಒಂದ್ ವರ್ಷ ಇನ್ನೊಂದ್ ಫೈನಾನ್ಸ್ ಎಕ್ಸ್ಪೀರಿಯನ್ಸ್ ಇತ್ತು. ಅದೆಲ್ಲ ಏನು ಸಣ್ಣ ಸಣ್ಣ ಫೈನಾನ್ಸ್ ಇರ್ತದೆ ಅದರದ್ದು, ಅಲ್ಲೆಲ್ಲ ಇಂಟ್ರೆಸ್ಟ್ ಎಲ್ಲ ಕಡಿಮೆ ಇದೆ, ಅವ್ರದೆಲ್ಲ ಆತರ ಎಲ್ಲ ರೂಲ್ಸ್ ಇರ್ಲಿಲ್ಲ, ಪರವಾಗಿಲ್ಲ, ಅದು ಚೆನ್ನಾಗಿತ್ತು. ಅವೆಲ್ಲ ಅಯ್ಯೋ ಅನ್ಸಿಲ್ವಾ ಈ ತರ ಟಾರ್ಚರ್ ಕೊಡ್ತಾರೆ ಸರ್? ಪ್ರತಿದಿನ ಇವಾಗ ನೋಡಿ, ನಾನು ನಿಮ್ಮ ಹತ್ರ ಫ್ರೆಂಡ್ ಆಗಿ ಮಾತಾಡ್ತಿದ್ದೀನಿ, ಇವಾಗ ನೋಡಿ ಇಷ್ಟೊತ್ತಿಗೆ ಬರ್ತೀವಿ ಸರ್ ನಾವು ರೂಮಿಗೆ, ಇವಾಗ ಬಂದ್ವಿ ಅಂದ್ರೆ ನಾಳೆ ಕಲೆಕ್ಷನ್ ಮತ್ತೆ ಫಾಲೋಅಪ್ ಮಾಡ್ಬೇಕು, ನಾಳೆ ಕಲೆಕ್ಷನ್ ಏನಾಗುತ್ತೋ ಆ ಟೆನ್ಷನ್, ನಮ್ ಕಡೆ ಊಟಕ್ಕೆ ಹೊರಗಡೆ ಹೋಗ್ಬೇಕು, ಊಟ ನಾವು ಅಡ್ಗೆ ಮಾಡ್ಕೋಬೇಕು, ಇಲ್ಲ ಇಷ್ಟೊತ್ತಿಗೆ ಸಂಜೆ ಇಷ್ಟೊತ್ತಿಗೆ ಮೀಟಿಂಗ್ ತಗೊಂಡಿರ್ತಾರೆ, ಇವತ್ತಿಂದ ಏನ್ ಕಿತ್ ಹಾಕಿದ್ಯಪ್ಪ ನಾಳೆಯಿಂದ ಬರ್ತೀಯಪ್ಪ ಅಂತ, ಈ ಮಂತ್ ಬಿಸ್ನೆಸ್ ಏನಾಯ್ತಪ್ಪ ಕಲೆಕ್ಷನ್ ಎಷ್ಟು ಉಳಿಸಿದ್ಯಪ್ಪ, ಇದಷ್ಟು ಟೆನ್ಷನ್ ತಲೆ ಹಿಡ್ಕೊಂಡು ದಿನ ಇವತ್ತಿನ ದಿನ ನಾವ್ ಹೆಂಗ್ ಇವತ್ತಿನ ದಿನ ಹೆಂಗ್ ನಾವು ನಾಳೆ ಆಗುತ್ತಪ್ಪ ಅವತ್ತಿನ ದಿನ ನಾವ್ ಬದುಕಿದ್ರೆ ಸಾಕಪ್ಪ ಅನ್ನೋ ಮೈಂಡ್ ಸೆಟ್ ಅಲ್ಲಿ ಇರ್ತೀವಿ. ಇನ್ನೊಂದ್ ಕಡೆ ಹೆಂಗೆ ನಡೀದ್ ಈ ಫೈನಾನ್ಸ್ ಫೀಲ್ಡ್ ಅಲ್ಲಿ ಹೆಂಗಿದೆ ಅಂದ್ರೆ, ಬಕೆಟ್ ಇಡೋರಿಗೆ ಫಸ್ಟ್ ಪ್ರಿಫರೆನ್ಸ್ ಇರುತ್ತೆ. ಹೆಂಗಂದ್ರೆ ಸರ್ ಅವ್ರ ಎಷ್ಟು ಎಷ್ಟು ಎಷ್ಟಾದ್ರು ಬೈಕೊಂಡ್ಲಿ ನಾವು ಹೂ ಅನ್ಕೊಂಡು ನಮ್ಮ ಪಾಡಿಗೆ ಏನೋ ಹಿಂಗ್ ಕೈ ಒರೆಸ್ಕೊಂಡು ಏನೋ ಒರೆಸ್ಕೊಂಡು ಸುಮ್ನೆ ಇರ್ತೀವಿ, ಆಮೇಲೆ ನೋಡ್ಕೊಳೋಣ, ಆತರದವ್ರು ಬಹಳ ಮಂದಿ. ನಾವೆಲ್ಲ ಯಾಕೆ ಹಂಗೆ ಮೂರ್ ಚೇಂಜ್ ಮಾಡಿದ್ವಿ ಅಂದ್ರೆ, ನಾವ್ ನೇರವಾಗಿ ಮಾತಾಡ್ಕೊಂಡ್ ಬಂದವ್ ಸರ್, ಹಿಂಗಿದ್ ಹಿಂಗೆ ಹಿಂಗಿಲ್ಲ ಅಂದ್ರೆ ಬೆಳಗ್ಗೆ 6 ಗಂಟೆಗೆ ಎದ್ವಾ ಅಂತಾರೆ, ಸಂಜೆ ಎಷ್ಟು ತಗೋತೋ ಗೊತ್ತಿಲ್ಲ, ಬೈಕ್ ಅಲ್ದಿನ ಅಡ್ಡಾಡು, ಎಲ್ಲೋಗಿ ಎಲ್ ಬೀಳ್ತೆ ಗೊತ್ತಿಲ್ಲ, ಊಟ ಮಾಡಿದ್ ತಿಂಡಿ ತಿಂದೆ ಯಾರು ಕೇಳಲ್ಲ, ಎಲ್ಲಾ ಫೈನಾನ್ಸ್ ಅಲ್ಲಿ ಕೆಲಸ ಮಾಡ್ತಾರಲ್ಲ ಸರ್, ಒಬ್ಬನೇ ಒಬ್ಬ ಇವ್ರ ಕೆಲ್ಸಕ್ ತಗೊಳ್ತಾರಲ್ಲ, ಯಾತದವ್ರನ್ನ ನೋಡಿ ತಗೊಳ್ತಾರೆ? ಏನಿಲ್ಲ ಸರ್, ಇಂಟರ್ವ್ಯೂ ಬರ್ತಾರಲ್ಲ, ಇಂಟರ್ವ್ಯೂ ಬಂದಾಗ ಫಸ್ಟ್ ನೋಡಿದ್ರೆ ಅವ್ನ ಔಟ್ಫಿಟ್ ಹೆಂಗಿದಾನೆ, ಅವ್ನ ಹೆಂಗ್ ಅವ್ನ ಮಾತಾಡೋ ವೇ, ಮುಂಚೆ ಎಕ್ಸ್ಪೀರಿಯನ್ಸ್ ಇದೆಯಾ ಅಷ್ಟೇ ಸರ್, ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೆ ತಗೊಳಕ್ ಹೋಗಲ್ಲ, ಫ್ರೆಶರ್ಸ್ ತಗೊಳ್ತಾರೆ, ತಗೊಂಡು ಒಂದ್ 3 ಮಂತ್ಸ್ ನೋಡ್ತಾರೆ, ಯಾರ್ಯಾದ್ರು ಕೆಲಸ ಮಾಡ್ತಾರೆ, ಅವ್ರೇನ್ ಇದಾಗೇನ್ ಏನು ಜೆನ್ಯೂನ್ ಆಗಿ ಏನ್ ಇಂಟರ್ವ್ಯೂ ನಡೆಯಲ್ಲ ಸರ್ ಇದ್ರಲ್ಲೆಲ್ಲ. ಈಗ ಅವ್ರಿಗೆ ಹುಡುಗರು ಎಷ್ಟಿದ್ರು ಬೇಕು, ಯಾವ್ದಾನ ಒಂದ್ ಡಿಪಾರ್ಟ್ಮೆಂಟ್ ಗೆ ಹಾಕ್ತಾರೆ, ಯಾವ್ದೋ ಒಂದ್ ಬ್ರಾಂಚ್ ಇರುತ್ತೆ, ಬ್ರಾಂಚ್ಗಳಿಗೇನ್ ಕಡಿಮೆ ಇಲ್ಲ, ಹೊಸ ಹುಡುಗರು ಹೆಂಗ್ ಮಾಡ್ತಾರೆ, ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡು ಒಳ್ಳೆ ಲೈಫ್ ಸೆಟ್ಲ್ ಮಾಡ್ಕೋಬೇಕು, IT ಕಂಪ್ನಿ ಆತರ ಥಿಂಗ್ ಇದ್ದವರೆಲ್ಲ ಏನ್ ಮಾಡ್ತಾರೆ, 2 ಮಂತ್ಸ್ 3 ಮಂತ್ಸ್ ಮಾಡ್ಕೊಂಡು ಅವರೇ ಅವರಾಗವ್ರೇ ಎಕ್ಸಿಟ್ ಆಗ್ಬಿಡ್ತಾರೆ, ಅಪ್ಸ್ಕೊಂಡ್ ಆಗ್ತಾರೆ, ಅಂತ ಜಾಗಗಳಿಗೆಲ್ಲ ಬೇಕೇ ಬೇಕು. ಯಾರಿರ್ತಾರೆ ಅಂದ್ರೆ ಫ್ಯಾಮಿಲಿ ಪ್ರಾಬ್ಲಮ್ ಇರುತ್ತೆ ಪಾಪ ಅವನಿಗೆ, ತುಂಬಾ ಕಮಿಟ್ಮೆಂಟ್ ಇರ್ತದೆ, ಏನು ಮಳೆ MML ಮಳೆ ಒಯ್ದಂಗ ಇರ್ತಾರಲ್ಲ ಅಂತವ್ರು ಇರ್ತಾರೆ, ಮುಂಚೆ ಎಕ್ಸ್ಪೀರಿಯನ್ಸ್ ಇದ್ದು ನನಗೆ ಗೊತ್ತಿದೆ ಇವ್ರಿಗೆ ಹೆಂಗ್ ಉತ್ತರ ಕೊಡ್ಬೇಕು ಅನ್ನೋದು ಗೊತ್ತಿರುತ್ತಲ್ಲ ಅವರೆಲ್ಲ ಇರ್ತಾರೆ, ಬಕೆಟ್ ಇಡೋರಂತೂ ಮುಂಚೆ ಇರ್ತಾರೆ, ಅವ್ರ ಏನೂ ಬಿಟ್ಟೋಗಲ್ಲ, ಅವ್ರು ನೀವ್ ಏನಾರ ಬಡ್ಕೊಳ್ರಿ ಬಿಟ್ಟೋಗಲ್ಲ, ಅವರು ಅವ್ರ ಪಾಠ ಅವ್ರ ಆಯ್ತು ಅವ್ರ ಕೆಲ್ಸ ಆಯ್ತು ಬೈದ್ರು ಬಯಸ್ಕೊಂತಾರೆ ಹೋಗ್ತಾರೆ,
ಅದಕ್ಕೆ ಇವರು ಹೆಸರಿಟ್ಟಿದ್ದು ಬಕೆಟ್ 1 2 3 ಬಕೆಟ್ 2 ಬಕೆಟ್ 3 ಬಕೆಟ್ 4 ಬಕೆಟ್ 5 ಅಂತ ಓಡಿ 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 ಲಿಸ್ಟ್ ಅದು ಓಡಿ ಲಿಸ್ಟ್ ಫೈನ್ ಶರಣ್ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಏನಾದ್ರು ನಾನು ಫೋಟೋ ಎಲ್ಲ ಕಳಿಸಲ್ಲ ನಿಮಗೆ ಇದ್ರ ಬಗ್ಗೆ ಏನಾದ್ರು ಯಾರು ಕಸ್ಟಮರ್ ಏನಾದ್ರು ಬಂದ್ರೆ ಅಥವಾ ಏನಾದ್ರು ನಿಮ್ಗೆ ಐಡಿಎಫ್ಸಿ ಫಸ್ಟ್ ಬ್ಯಾಂಕ್ ಬಗ್ಗೆ ಏನಾದ್ರು ಡೌಟ್ಸ್ ಇದ್ರೆ ನನಗೆ ಕಾಲ್ ಮಾಡಿ ಬೇಕಾ ನಾನು ಕ್ಲಾರಿಫಿಕೇಶನ್ ಸರ್ ನನಗೆ ನಾನು ಸ್ವಲ್ಪ ಹೊರಗಡೆ ಶಾಪಿಂಗ್ ಅಲ್ಲಿ ಇದ್ದೀನಿ ಸೊ ಹಂಗೆ ನನಗೆ ದಯವಿಟ್ಟು ನಿಮ್ಮ ಹೆಸರು ಹಾಕಿ ಒಂದು ವಾಯ್ಸ್ ನೋಟ್ ಹಾಕ್ಬಿಡಿ ವಾಟ್ಸ್ಆಪ್ಗೆ ಇದೇ ನಂಬರ್ಗೆ ನಾನು ಸೇವ್ ಮಾಡ್ಕೊಳ್ತೀನಿ ಒಂದು ವಾಯ್ಸ್ ನೋಟ್ ಹಾಕಿ ನಿಮ್ಮ ಹೆಸರು ಹಾಕಿ ಮಾಡ್ಬೇಡಿ ಸರ್ ಇಲ್ಲ 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 ನಂಬರ್ ಎಲ್ಲ ಯಾಕಂದ್ರೆ ಇದು ಅದಕ್ಕೆ ಈ ನಂಬರ್ಗೆ ನನಗೆ ವಾಟ್ಸ್ಆಪ್ ಹಾಕ್ಬಿಡಿ ತುಂಬಾ ಈಗ ಕೆಲಸ ಬಿಟ್ಟು ಬಂದಿದ್ದೀನಿ ಹಿಂಗೆ ಮಾತುಕತೆ ಹಿಂಗೆ ಸ್ಟ್ರೈಟ್ ಮಾತಾಡಿ ಏನೋ ಮಾಡ್ಕೊಂಡು ಬಿಟ್ಟು ಬಂದಿದ್ದೀನಿ ಸುಮ್ನೆ ಮತ್ತೆ ಅದನ್ನ ಇದು ಮಾಡ್ಕೊಳಕ್ ಇಷ್ಟ ಇಲ್ಲ ಮತ್ತೆ ಲೈಫ್ ಹಾಳು ಮಾಡ್ಕೊಳಕ್ ಅಂದ್ರೆ ನೀವೇ ಯೋಚನೆ ಮಾಡಿ ಜಗತ್ತಲ್ಲಿ ಹೆಂಗಿದೆ ಅಂದ್ರೆ ನೇರವಾಗಿ ಮಾತಾಡೋರಿಗೆ ಯಾರು ಇದು ಕೊಡಲ್ಲ ನನ್ ಬಾಳ ಆಗ್ತಾ ಇರೋದೇ ಹಂಗೆ ನನ್ ಬದುಕ್ ಹೋಗ್ತಾ ಇರೋದೇ ಅದೇ ದಾರಿಲಿ ಜೀವನದಲ್ಲಿ ನಾನು ಯಾಕೆ ಇನ್ನು ಮುಂದೆ ಬಂದಿಲ್ಲ ಅಂತ ಹೇಳಿದ್ರೆ ಹೇಳ್ತೀನಿ ಕೇಳಿ ಈಗ ನಿಮಗೆ ಎಷ್ಟೊಂದ್ ಕಾಲ್ ಬರ್ತಿದೆ ಸರ್ ಮಾಡಿ ಸರ್ ನಾನ್ ಇದೀನಿ ಮಾಡಿ ಸರ್ ನಾನ್ ಇದೀನಿ ಅಂತ ನೀವು ನಾಳೆ ಹೋಗಿ ಕುತ್ಕೊಂಡಾಗ ಎಷ್ಟ ಜನ ಬರ್ತಾರೆ ಅನ್ನೋದಷ್ಟೇ ಮ್ಯಾಟ್ರ್ ನಾನ್ ನಿಮ್ಗೆ ಆಗ್ಲೇ ಒಂದ್ ಹೇಳ್ದೆ ಈ ಮತ್ತೆ ಈಗ ಎಷ್ಟೇ ಮಾತಾಡಿ ಏನೇ ಒಂದ್ ಕೆಟ್ಟವನಾದ್ರು ನಾಳೆ ಅವನಿಗೆ ಕಷ್ಟ ಅಂದಾಗ ಹೋಗೋದೇ ಲೋನ್ ಬೇಕು ಅಂತ ಮತ್ತೆ ಅದೇ ಬ್ಯಾಂಕಿಗೆ ಇಲ್ಲ ಅದೇ ಇನ್ನೊಂದ್ ಫೈನಾನ್ಸ್ ಗೆ ನಾಳೆ ನಿಮ್ಮನ್ ಮರ್ತೇ ಬಿಡ್ತಾರೆ ಎಲ್ಲಿ ಯಾರು ಮಾತಾಡ್ತಾರ ಅಂದ್ರೆ ಏನೋ ಒಂದ್ ನೋವಾಗಿರುತ್ತೆ ಏನೋ ಒಂದ್ ಪ್ರಾಬ್ಲಮ್ ಆಗಿರ್ತಾರ ಲಾಕ್ಡೌನ್ ಇಂದ ಹೇಳಿದ್ರು ಗೊತ್ತಾ ಅವೆಲ್ಲ ಅಂತವೇನೋ ಪ್ರಾಬ್ಲಮ್ ಅನುಭವಿಸಿರ್ತಾರಲ್ಲ ಅವ್ರಷ್ಟೇ ಹಿಂಗೆ ನಿಮ್ ಹತ್ರ ಇರ್ತಾರ ಅಷ್ಟೇ ಬಿಟ್ರೆ ಜೆನ್ಯೂನ್ ಕಸ್ಟಮರ್ಸ್ ಯಾರಾದ್ರು ಕಾಲ್ ಮಾಡಿ ಕೇಳಿ ಹೇಳಿದಾರ ನಿಮ್ಗೆ ಸುಮಾರು ಜನ ಹೇಳ್ತಾ ಇದಾರೆ ಬಟ್ ಲೆಟ್ ಸಿ ಏನಾಗುತ್ತೆ ಇದು ಎಲ್ಲಿವರೆಗೂ ಮುಗಿಯುತ್ತೆ ಅಂತ ಗೊತ್ತಿಲ್ಲ ಸೊ ನಾನ್ ಜನರ ಮೇಲೆ ಬಿಟ್ಟಿದ್ದೀನಿ ಚರಣ್ ಇದ್ರಲ್ಲಿ ನಂದು ಏನಿಲ್ಲ ಜನರ ಮೇಲೆ ಬಿಟ್ಟಿದ್ದೀನಿ ಜನರು ಯಾವ ತರ ಬಂಧಿಸ್ತಾರೆ ಆತರ ಇದ್ ಮಾಡೋಣ ಸೊ ಇಲ್ಲ ಅಂದ್ರೆ ಹಿಂಗ್ ಇನ್ನು ಅನ್ಭೋಗಿಸ್ಬೇಕು ಅನ್ನೋದಿದ್ರೆ ಅನ್ಭೋಗಿಸ್ಲಿ ನಾವ್ ಯಾರಿಗೂ ಏನ್ ಬಲವಂತದಿಂದ ಬನ್ನಿ 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 ನಿಮ್ ಕಷ್ಟ ಪರಿಹಾರ ಬಿಗಿನಿಂಗ್ ಲೆವೆಲ್ ಅಲ್ಲಿ ಇದೆ ಇದನ್ನು ಬಹಳ ಏನೋ ಬೇರೆ ಲೆವೆಲ್ ಹೋಗುತ್ತೆ ನನ್ನ ಬೇರೆ ಅಲ್ಲಿಗೆ ಹೋದ್ಮೇಲೆ ಇದಕ್ಕೊಂದ್ ಏನೋ ಸಿಗುತ್ತೆ ಬಿಟ್ರೆ ಎಲ್ಲಿವರೆಗೂ ಏನು ಮಾಡಕ್ಕಾಗಲ್ಲ ಬೇರೆ ಪ್ರಯತ್ನ ನಾವ್ ಮಾಡ್ಬೇಕಾದ್ರೆ ನಾವ್ ಯಾವ್ದೇ ಕ್ಷಣದಲ್ಲಿ ನಾವ್ ಹಿಂದೆ ಬ್ಯಾಕ್ ಇನ್ ಬ್ಯಾಕ್ ಹೆಜ್ಜೆ ಇಟ್ವಿ ಅಂದ್ರೆ ನಾವ್ ಸೋತ್ವಿ ಅಂತ ಅರ್ಥ ಅದೇ ಅದೇ ನೋಡೋಣ ಅಷ್ಟೇ ಜನರು ಹೆಂಗೆ ಕೈ ಹಿಡಿದಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಥ್ಯಾಂಕ್ ಯು ಚರಣ್ ಓಕೆ ಸರ್ ಓಕೆ ಥ್ಯಾಂಕ್ ಯು